ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ ಹಾಲಿವುಡ್ ರೊಮ್ಯಾಂಟಿಕ್ ಮೂವಿ ಮೀಟ್ ಬಿಲ್ ಸ್ಟೋರಿಯನ್ನ. ಸಿನಿಮಾ ಓಪನ್ ಆದ್ರೆ ನಮಗೆ ಈ ಅಂದಗಾರ ಕಾಣಿಸ್ತಾನೆ. ಅಂಡ್ ಈತನ ಹೆಸರು ಬಿಲ್. ವಯಸ್ಸು ಹೊತ್ತತ್ರ 40 ಆಸುಪಾಸಿನಲ್ಲಿರುತ್ತೆ. ಫೇಸ್ ನೋಡಿದ್ರೆ ಹೇಗಿಟ್ಕೊಂಡಿದ್ದಾನೆ, ಇಡೀ ಲೈಫು ಇವತ್ತೇ ಮುಳುಗೋಯ್ತು ಅನ್ನೋ ಹಾಗೆ. ಎಸ್, ಅಫ್ಕೋರ್ಸ್, ಈ ಅಂದಗಾರನ ಬದುಕು ಮುಳುಗಿದ ಟೈಟಾನಿಕ್ ಆಗಿದೆ. ಇನ್ನು ಹೇಳ್ಬೇಕಂದ್ರೆ ಈತ ಪೂರ್ತಿ ಮುಳುಗೋಗೋದಕ್ಕೆ ಕೆಲವೇ ಇಂಚುಗಳ ದೂರದಲ್ಲಿದ್ದಾನೆ. ವಯಸ್ಸಾದಂತೆ ಸ್ಟಮಕ್ ಏನೋ ಮುಂದೆ ಮುಂದೆ ಬರ್ತಾನೆ ಇದೆ. ಅದಕ್ಕೆ ಸಪೋರ್ಟಿವ್ ಆಗಿ ತಲೆಯಲ್ಲಿರುವಂತ ಕೂದಲುಗಳು ಕೂಡ ಉದುರೋದಿಕ್ಕೆ ಶುರುವಾಗಿರ್ತವೆ. ಅದಕ್ಕೆ ತಕ್ಕ ಹಾಗೆ ಬಿಪಿ ಶುಗರ್ ಕೂಡ ಹೊಸ್ತಿಲಲ್ಲೇ ನಿಂತು ಕಾಯ್ತಾ ಇರ್ತವೆ. ಬಿಲ್ ಲೈಫ್ ನಲ್ಲಿ ಇವೇನ ಕಷ್ಟಗಳು ಅಂದ್ಕೊಂಡ್ರೆ ಲಿಸ್ಟು ಇಷ್ಟಕ್ಕೆ ಮುಗಿಯೋದಿಲ್ಲ, ಇನ್ನೂ ಇದಾವೆ. ಇನ್ನು ಈ ಬಿಲ್ ಅನ್ನೋ ವ್ಯಕ್ತಿ ಫ್ರೀಡಮ್ ಫ್ಯಾಮಿಲಿ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆ ಬ್ಯಾಂಕು ಯಾರ್ದು ಅಂತ ನೋಡೋದಕ್ಕೋದ್ರೆ ಸ್ವತಃ ಹೆಣ್ಣು ಕೊಟ್ಟಂತಹ ಮಾವನದ್ದು. ಇನ್ನು ಆ ಬ್ಯಾಂಕ್ ನಲ್ಲಿ ಈ ಬಿಲ್ ನ ಕೆಲಸದ ಬಗ್ಗೆ ಹೇಳೋದಕ್ಕೆ ಹೋದ್ರೆ ಹೆಸರಿಗೆ ಎನ್ನುವಂತೆ ಕೆಲಸವೊಂದನ್ನ ಕ್ರಿಯೇಟ್ ಮಾಡಿ ಪ್ರಿಂಟ್ ಔಟ್ ಗಳನ್ನ ತೆಗೆದುಕೊಂಡು ಬರೋದಕ್ಕೆ ಟಾಯ್ಲೆಟ್ ಗಳು ಸರಿಯಾಗಿ ಕ್ಲೀನ್ ಆಗಿದಾವೋ ಇಲ್ವೋ ಅಂತ ಚೆಕ್ ಮಾಡಿ ಬರುವಂತೆ, ಹಾಗೂ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅಂತ ಸೂಪರ್ವೈಸ್ ಮಾಡುವಂತಹ ಕೆಲಸಕ್ಕೆ ಬರದ ಕೆಲಸವೊಂದನ್ನ ಕ್ರಿಯೇಟ್ ಮಾಡಿರ್ತಾರೆ. ಇನ್ನು ಬಿಲ್ ಕೊಡುವಂತಹ ಸಲಹೆಗಳನ್ನಾಗ್ಲಿ ಸೂಚನೆಗಳನ್ನಾಗ್ಲಿ ಆಫೀಸಿನಲ್ಲಿರುವಂತಹ ಯಾರು ಕೂಡ ಲೆಕ್ಕಕ್ಕೆ ಇಟ್ಟಿರೋದಿಲ್ಲ. ಇನ್ನು ಆ ಫ್ಯಾಮಿಲಿಯಲ್ಲಿ ಬಿಲ್ಗೆ ನೀಡುವಂತಹ ಗೌರವದ ಬಗ್ಗೆ ಎಷ್ಟು ಕಡಿಮೆ ಮಾತಾಡ್ಕೊಂಡ್ರೆ ಅಷ್ಟು ಒಳ್ಳೆಯದು. ಇನ್ನು ಹೇಳ್ಬೇಕಂದ್ರೆ ಗಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಸಿಕ್ಸರ್ ಅಲ್ಲಿ ಬಿದ್ದು ಕಳೆದು ಹೋದಂತಹ ಬಾಲ್ ಅನ್ನ ಹುಡುಕಿ ತರುವಂತಹ ಕೆಲಸ ಇವನದ್ದು. ಅಂಡ್ ಅದು ಅವರೆಲ್ಲರೂ ಕೂಡ ಇವನಿಗೆ ಕೊಡುವಂತಹ ಗೌರವ ಮರ್ಯಾದೆ. ಸರಿ ಇರ್ಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡೋದಕ್ಕೆ ಹೋದ್ರೆ ಮೊದಲೇ ಹೇಳಿದ್ನಲ್ವ, ಪೂರ್ತಿ ಮುಳುಗೋದಕ್ಕೆ ಒಂದಿಂಚು ಹತ್ತಿರದಲ್ಲಿದ್ದಾನೆ ಅಂತ. ಆ ಟೈಮು ಕೂಡ ತುಂಬಾ ಬೇಗನೆ ಬಂದಿರುತ್ತೆ. ಬಿಲ್ ವೈಫು ಹೆಸರು ಜೆಸ್ಸೋ. ಬಿಲ್ನನ್ನ ನೋಡಿದ್ರೇನೋ ಫ್ಯಾಟು, ಇವಳನ್ನ ನೋಡಿದ್ರೇನೋ ಸಖತ್ ಹಾಟು. ಅವಳಿಗೆ ಬಿಲ್ನ ಜೊತೆಗಿನ ಲೈಫ್ ಬೋರ್ ಆಗಿ ತನ್ನ ಹಾಟ್ನೆಸ್ ಅನ್ನ ವೇಸ್ಟ್ ಮಾಡಲಾಗದೆ ಚೆಫ್ ಅನ್ನುವಂತ ಟಿ ವಿ ಆಂಕರ್ ಜೊತೆ ಅಫೇರ್ ಅನ್ನ ಇಟ್ಕೊಳ್ತಾಳೆ. ಅಂಡ್ ಆ ಅಫೇರ್ ಕೂಡ ತುಂಬಾ ದಿನಗಳಿಂದ ಚಾಲ್ತಿಯಲ್ಲಿ ಇರುತ್ತೆ. ಈ ಮಧ್ಯೆನೆ ಈ ಬಿಲ್ಗೆ ಸ್ವಲ್ಪ ಸ್ವಲ್ಪ ಅರ್ಥವಾಗ್ತಾ ಬರುತ್ತೆ. ತನ್ನ ಹೆಂಡತಿ ಆಚಾರ ವಿಚಾರ ವ್ಯವಹಾರ ಎಲ್ಲೋ ರಾಂಗ್ ಸೈಡ್ನಲ್ಲಿ ಹೋಗ್ತಾ ಇದೆ ಅಂತ. ತುಂಬಾ ದಿನಗಳವರೆಗೂ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ ನಂತರ ಅವನಿಗೊಂದು ಕ್ಲಾರಿಟಿ ಸಿಗುತ್ತೆ. ಹೌದು, ಇದು ಅದೇ ಅಂತ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ನಿಂಗ್ ಆಫೀಸ್ಗೆ ಹೋಗೋದಕ್ಕೂ ಮುಂಚೆನೆ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮ್ರಾವೊಂದನ್ನು ಫಿಕ್ಸ್ ಮಾಡಿ ಹೋಗ್ತಾನೆ. ಸೀನ್ ಕಟ್ ಆದ್ರೆ ಬಿಲ್ ಸಾಯಂಕಾಲ ಮನೆಗೆ ಬಂದು ಆ ಕ್ಯಾಮರಾವನ್ನ ತೆಗೆದುಕೊಂಡು ಅದರಲ್ಲಿರುವಂತಹ ಕಲಾತ್ಮಕ ವಿಡಿಯೋವನ್ನ ನೋಡ್ತಾ ಇರ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಲೈಫು ಗೋವಿಂದಾಯ ನಮಃ ಆಗೋಯ್ತು ಅಂತ. ವಿಡಿಯೋದಲ್ಲಿ ಬಿಲ್ನ ವೈಫು ಫುಲ್ ಸ್ಪೀಡಲ್ಲಿ ಇರ್ತಾಳೆ, ಸರಸ ಸಲ್ಲಾಪಗಳು ಉಕ್ಕೇರಿ ಹರಿದಿರ್ತವೆ. ಅದೆಲ್ಲವನ್ನೂ ನೋಡಿದ ನಂತರ ಬಿಲ್ನ ಮನಸ್ಸು ಛಿದ್ರವಾಗುತ್ತೆ. ಆ ನಂತರ ಆಟೋಮೆಟಿಕ್ ಆಗಿ ಏನ್ ನಡಿಬೇಕೋ ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ವಿಡಿಯೋವನ್ನ ತೋರಿಸಿ ಎಂಟಿ ಜೊತೆ ಜಗಳ ಮಾಡೋದು, ಟಿ ವಿ ಆಂಕರ್ ಚೆಫ್ ನನ್ನ ಪಬ್ಲಿಕ್ ಅಲ್ಲೇ ಇಟ್ಕೊಂಡು ಹೊಡೆಯೋದು, ಅದಕ್ಕೆ ಪನಿಷ್ಮೆಂಟ್ ಅಂತ 2 ದಿನ ಜೈಲಲ್ಲಿ ಕಳೆಯೋದು. ಫೈನಲಿ ಈ ಡ್ರಾಮಾವೆಲ್ಲವೂ ನಡೆದು ಹೋದ ನಂತರ ಬಿಲ್ ಮತ್ತು ಜೆಸ್ ಇಬ್ಬರು ಟೆಂಪರರಿಯಾಗಿ ಸೆಪರೇಟ್ ಆಗ್ತಾರೆ. ಜೆಸ್ ಅಫೇರ್ ಅನ್ನ ಇಟ್ಕೊಂಡಿದ್ಲು ಅಂತ ತಿಳಿದ ನಂತರವೂ ಕೂಡ ಬಿಲ್ ಮತ್ತೆ ತನ್ನ ಹೆಂಡತಿಯ ಜೊತೆಯಲ್ಲೇ ಇರೋಣ ಅಂತ ಅಂದ್ಕೊಳ್ಳ ತೊಡಗ್ತಾನೆ. ಬಿಕಾಸ್ ಬಿಲ್ಗೆ ವಿಧ ವಿಧವಾದ ಕಾರಣಗಳಿರ್ತವೆ, ಫೈನಾನ್ಷಿಯಲ್ ರೀಸನ್ ಆಗಿರ್ಬೋದು ಅಥವಾ ಬಿಲ್ಗೆ ತನ್ನ ಹೆಂಡತಿಯ ಮೇಲೆ ಇನ್ನೂ ಕೂಡ ಲವ್ ಅಂಡ್ ಅಫೆಕ್ಷನ್ ಇರ್ಬೋದು. ಅದು ಕೂಡ ಇಲ್ಲ ಅಂದ್ರೆ ಬಿಲ್ ಇಲ್ಲಿಯವರೆಗೂ ಕೂಡ ಬಾವಿಯೊಳಗಿನ ಕಪ್ಪೆಯಾಗಿ ಅದರೊಳಗೇನೆ ಇದ್ದು ಇದ್ದು ಈಗ ಆ ಬಾವಿಯಿಂದ ಹೊರಕ್ಕೆ ಬರೋದಕ್ಕೆ ಭಯಪಡ್ತಾನೂ ಇರ್ಬೋದು. ಇಷ್ಟೆಲ್ಲವೂ ಆದ ನಂತರವೂ ಕೂಡ ಬಿಲ್ ಮತ್ತೆ ತನ್ನ ಹೆಂಡತಿಯ ಜೊತೆ ಇರಬೇಕು ಅಂದ್ಕೊಳ್ತಾ ಇರೋದು ಅಸಲಿಗೆ ಅವನಿಗೆ ಅದು ಕ್ವಶನ್ ಮಾರ್ಕ್ ಆಗಿ ಕಾಣ್ತಾ ಇರುತ್ತೆ. ಈ ತರಹದ ಸಿಚುಯೇಷನ್ ಅಲ್ಲಿ ಇರುವಂತಹ ಬಿಲ್ ನ ಲೈಫ್ ನೊಳಕ್ಕೆ ಸ್ಯಾಮ್ ಅನ್ನುವಂತಹ ಟೀನೇಜರ್ ಹುಡುಗನೊಬ್ಬ ಎಂಟ್ರಿ ಆಗ್ತಾನೆ. ಬಿಲ್ ಇದಕ್ಕೂ ಮೊದಲು ತಾನು ಓದ್ಕೊಂಡಿದ್ದಂತ ಸ್ಕೂಲ್ನಲ್ಲಿ ವಾಲಂಟರಿ ಸ್ಕೂಲ್ ಮೆಂಟರಿಂಗ್ ಪ್ರೋಗ್ರಾಮ್ಗೆ ಬಿಲ್ ಸೈನ್ ಮಾಡಿರ್ತಾನೆ. ಇನ್ನು ಸ್ಕೂಲ್ ಮಾನಿಟರಿಂಗ್ ಪ್ರೋಗ್ರಾಮ್ ಅಂದ್ರೆ ಸ್ಕೂಲ್ನಲ್ಲಿ ಓದ್ಕೊಳ್ತಾ ಇರುವಂತಹ ಯಾವುದಾದ್ರೂ ಒಬ್ಬ ಸ್ಟೂಡೆಂಟ್ ಅನ್ನ ಆಗಾಗ ಮೀಟ್ ಮಾಡ್ತಾ ತನ್ನ ಬದುಕಿನ ಒಳ್ಳೆಯ ವಿಷಯಗಳನ್ನ ಅವನೊಂದಿಗೆ ಶೇರ್ ಮಾಡಿಕೊಳ್ತಾ ಆ ಮೂಲಕ ಅವರಿಗೆ ಮಾರ್ಗದರ್ಶನ ಮಾಡೋದು ಮೆಂಟರಿಂಗ್ ಮಾಡುವಂತಹ ಪ್ರೋಗ್ರಾಮು. ಹಾಗೆ ಆ ಸ್ಕೂಲು ಈ ಸ್ಯಾಮ್ ಅನ್ನುವಂಥ ಸ್ಟೂಡೆಂಟ್ ಅನ್ನ ಬಿಲ್ನ ಜೊತೆಗೆ ಅಸೈನ್ ಮಾಡುತ್ತೆ. ಇನ್ನು ಈ ಸ್ಯಾಮ್ ಅನ್ನುವಂಥ ಸ್ಟೂಡೆಂಟ್ ಮಾಮೂಲಿ ಸ್ಟೂಡೆಂಟ್ ತರ ಅಲ್ಲ, ತುಂಬಾನೇ ಡಿಫ್ರೆಂಟು. ಈತ ಮಾಡೋ ಕೆಲಸಗಳೆಲ್ಲವೂ ಕೂಡ ದೊಡ್ಡವರು ಮಾಡುವಂಥವೇ. ಈತ ವಯಸ್ಸಿನಲ್ಲಿ ತನಗಿಂತಲೂ ದೊಡ್ಡವಳಾದಂತಹ ಲೂಸಿ ಎನ್ನುವಂತಹ ಸೇಲ್ಸ್ ಗರ್ಲ್ ಅನ್ನ ಕ್ಯಾಚ್ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ನು ಈ ಬಿಲ್ಲು ನನ್ನ ಲೈಫ್ಗೆ ಸರಿಯಾದ ದಿಕ್ಕುದಶೆ ಇಲ್ಲ, ಇನ್ನು ನಿನ್ನ ಲೈಫ್ಗೆ ಹೇಗೆ ಸರಿಯಾಗಿ ಮಾರ್ಗದರ್ಶನ ಮಾಡಲಿ ಅಂತ ಸ್ಯಾಮ್ ಅನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾನೆ. ಆದರೆ ಸ್ಯಾಮ್ ಮಾತ್ರ ಬಿಲ್ನನ್ನ ಬಿಟ್ಟು ಬಿಡದೆ ಅವನ ಸುತ್ತಲೇ ತಿರುಗ್ತಾ ಇರ್ತಾನೆ. ಆನಂತರದ ದಿನಗಳಲ್ಲಿ ಬಿಲ್ನಿಂದ ಮಾರ್ಗದರ್ಶನ ಪಡ್ಕೊಳ್ಬೇಕಾಗಿದ್ದಂತಹ ಸ್ಯಾಮೇ ಬಿಲ್ಗೆ ಮೆಂಟರಿಂಗ್ ಮಾಡತೊಡಗ್ತಾನೆ. ಬಿಲ್ ತನ್ನ ವೈಫನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು, ಹೇಗೆಲ್ಲ ಟ್ರೈ ಮಾಡಬೇಕು ಅನ್ನೋದ್ರ ಬಗ್ಗೆ ಹಲವಾರು ಐಡಿಯಾಗಳನ್ನ ಸ್ಯಾಮ್ ಬಿಲ್ಗೆ ಕೊಡ್ತಾ ಇರ್ತಾನೆ. ಆ ಐಡಿಯಾದ ಭಾಗವಾಗಿ ಲೂಸಿ ಅಳನ್ನ ಬಿಲ್ಗೆ ಅಟ್ಯಾಚ್ ಮಾಡ್ತಾನೆ.
ಇವರಿಬ್ಬರು ಜೊತೆಯಾಗಿರೋದನ್ನ ನೋಡಿದ್ರೆ ಬಿಲ್ ವೈಫ್ ಜೆಲಸ್ ಫೀಲ್ ಆಗಿ ಮತ್ತೆ ಬಿಲ್ ಹತ್ರಕ್ಕೆ ವಾಪಸ್ ಬರ್ತಾಳೆ ಅನ್ನೋದು ಅವನ ಪ್ಲಾನು. ಸ್ಯಾಮ್ನ ಈ ಐಡಿಯಾ ಒಂದು ಸ್ವಲ್ಪ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಕೂಡ. ಜೆಸ್ ಆಲೋಚನೆಗಳಿಗೆ ಬೀಳ್ತಾಳೆ. ಬಿಲ್ಗೆ ಡೈವರ್ಸ್ ಕೊಟ್ಟು ಆ ಟಿವಿ ಆಂಕರ್ ಜೊತೆ ಲೈಫನ್ನ ಲೀಡ್ ಮಾಡೋದಾ ಅಥವಾ ಮತ್ತೆ ಬಿಲ್ನ ಜೊತೆಗೇನೆ ಲೈಫನ್ನ ಶೇರ್ ಮಾಡ್ಕೊಳ್ಳೋದಾ ಅಂತ ಆಲೋಚನೆಗೆ ಬೀಳ್ತಾಳೆ. ಜೆಸ್ ಆ ಥರದ ಕನ್ಫ್ಯೂಷನ್ ಸ್ಟೇಜ್ನಲ್ಲಿ ಇರಬೇಕಾದ್ರೇ ಬಿಲ್ ತನ್ನ ಪ್ರಯತ್ನಗಳನ್ನು ತಾನು ಸಿನ್ಸಿಯರ್ ಆಗಿ ಮಾಡ್ತಾ ಇರ್ತಾನೆ. ಮತ್ತೊಂದು ಕಡೆ ಆತ ಜಂಕ್ ಫುಡ್ ತಿನ್ನೋದನ್ನು ಮತ್ತು ತನಗೆ ಇಷ್ಟವಾದ ಸ್ವೀಟ್ಸನ್ನು ತಿನ್ನೋದನ್ನು ಬಿಟ್ಟಾಕಿ ತನ್ನ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡತೊಡಗ್ತಾನೆ. ತನ್ನ ಫ್ಯಾಮಿಲಿ ಪ್ಯಾಕನ್ನು ಕಡಿಮೆ ಮಾಡಿಕೊಂಡು ಸ್ಟಮಕ್ ಒಳ್ಳೆ ಶೇಪ್ಗೆ ಬರೋ ಹಾಗೆ ಜಿಮ್ನೊಳಗೆ ಕಸರತ್ತುಗಳನ್ನು ಮಾಡತೊಡಗ್ತಾನೆ. ಇನ್ನು ಬಿಲ್, ಸ್ಯಾಮ್, ಲೂಸಿ ಮೂವರು ಕೂಡ ಆಗಾಗ ಫ್ರೀಕ್ವೆಂಟ್ ಆಗಿ ಯಾಂಗ್ ಔಟ್ಗಳನ್ನು ಮಾಡ್ತಾ ಜಾಲಿಯಾಗಿ ಲೈಫನ್ನು ಕಳೆಯ ತೊಡಗ್ತಾರೆ. ಹಾಗೆ ಅಪ್ಪಲ್ಲೇ ಸ್ಯಾಮ್ ಲೂಸಿಯನ್ನು ಕ್ಯಾಚ್ ಹಾಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಫೈನಲಿ ಲೂಸಿ ಕೂಡ ಸ್ಯಾಮ್ನ ತುಂಟಾಟಗಳಿಂದ ಇಂಪ್ರೆಸ್ ಆಗ್ತಾಳೆ. ಸ್ಯಾಮ್ ಮಾಡುವಂತಹ ಚೇಷ್ಟೆಗಳೆಲ್ಲವೂ ಕೂಡ ದೊಡ್ಡವರದೇ, ಆದರೂ ಆತನ ವಯಸ್ಸು ಮಾತ್ರ ಇನ್ನೂ ಚಿಕ್ಕದೇ. ಹಾಗಾಗಿ ಲೂಸಿ ಸ್ಯಾಮ್ ಜೊತೆ ಪ್ರೆಸೆಂಟ್ ನಾವು ಫ್ರೆಂಡ್ಸ್ ಆಗಿರೋಣ, ನಿನ್ನ ಕಾಲೇಜೆಲ್ಲವೂ ಮುಗಿದ ನಂತರ ಉಳಿದ ವ್ಯವಹಾರಗಳೆಲ್ಲವನ್ನೂ ಕೂಡ ಕಂಟಿನ್ಯೂ ಮಾಡೋಣ ಅಂತಾಳೆ. ಇನ್ನು ಸ್ಯಾಮ್ಗೆ ಆ ಹೋಪ್ ಸಾಕು. ಹೇಗಿದ್ರೂ ಒಂದೆರಡು ವರ್ಷಗಳ ನಂತರ ಸಖತ್ತಾಗಿ ಚಿತ್ ಆಗೋಣ ಅನ್ಕೊಂಡು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡೋದಕ್ಕೆ ಫಿಕ್ಸ್ ಆಗ್ತಾನೆ. ಇನ್ನು ಬಿಲ್ ಮಾತ್ರ ತನ್ನ ಲೈಫನ್ನು ರೀಡಿಫೈನ್ ಮಾಡುವಂಥ ಪ್ರೋಸೆಸ್ನಲ್ಲಿ ತನ್ನ ಲೈಫ್ ಇಲ್ಲಿವರೆಗೂ ಹೇಗೆಲ್ಲ ಸಾಗಿ ಬಂತು ಅಂತ ಆತ್ಮಾವಲೋಕನ ಮಾಡಿಕೊಳ್ಳತೊಡಗ್ತಾನೆ. ಅಸಲಿಗೆ ಬಿಲ್ಗೆ ತನಗೆ ಇಷ್ಟವಾದ ಕೆಲಸ ಯಾವುದು ಅನ್ನೋದು ಇಲ್ಲಿವರೆಗೂ ಕೂಡ ಅವನಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ಆತನಿಗೆ ಯಾವುದರ ಮೇಲೆ ಪ್ಯಾಷನ್ ಇದೆ ಅನ್ನೋದು ಅವನಿಗೆ ಗೊತ್ತಿರೋದಿಲ್ಲ. ಸ್ಕೂಲ್ ಡೇಸ್ನಲ್ಲೇ ಆತ ಜೆಸ್ ಜೊತೆ ಪ್ರೀತಿಗೆ ಬಿದ್ದಿದ್ದ. ಆ ನಂತರ ಅದೇ ಪ್ರೀತಿಯಲ್ಲಿ ಅವಳ ಸುತ್ತಲೇ ತಿರುಗ್ತಾ ಹಾಗೇ ಇದ್ದು ಹೋದ. ಆ ನಂತರ ಕಾಲೇಜ್ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ತಕ್ಷಣ ಅವಳನ್ನೇ ಮದುವೆ ಆದ. ಆ್ಯಂಡ್ ಮ್ಯಾರೇಜ್ ಆದ ತಕ್ಷಣ ಜೆಸ್ ಫಾದರ್ ಬ್ಯಾಂಕ್ನಲ್ಲಿ ಜಾಬ್ ಕೂಡ ಸಿಕ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದು ಆ್ಯಂಡ್ ಅವರ ಮಧ್ಯೆ ತನ್ನದಾದ ಒಂದು ಐಡೆಂಟಿಟಿಗೋಸ್ಕರ ಅವರೊಂದಿಗೆ ಹೋರಾಡೋದು ಬಿಟ್ಟರೆ ಪರ್ಸ್ನಲ್ ಆಗಿ ತನಗೆ ಯೂಸ್ ಆಗುವಂತಹ ಯಾವುದೇ ಕೆಲಸವನ್ನು ಆತ ಮಾಡಿರೋದಿಲ್ಲ. ಹೀಗೆ ರೊಟೀನ್ ಆಗಿ ಏಕತಾನತೆಯಿಂದ ಇಷ್ಟು ವರ್ಷಗಳ ಕಾಲ ಅವನ ಲೈಫು ನಡೀತಾ ಬಂದಿರುತ್ತೆ. ಸೊ ಅದೆಲ್ಲ ವಿಷಯವನ್ನು ಕೂಡ ಒಂದು ಪಕ್ಕಕ್ಕೆ ಇಡೋದಾದರೆ ಬಿಲ್ ಆದಷ್ಟು ಬೇಗ ತನ್ನ ಫ್ಯಾಮಿಲಿ ಪ್ಯಾಕನ್ನು ಕಡಿಮೆ ಮಾಡಿಕೊಳ್ತಾನೆ. ತನ್ನ ಲುಕ್ಕನ್ನು ಕಂಪ್ಲೀಟ್ ಆಗಿ ಬದಲಿಸಿಕೊಳ್ತಾನೆ. ಆತ ಒಬ್ಬ ಹೊಸ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಇದರಿಂದಾಗಿ ಆಟೋಮೆಟಿಕ್ ಆಗಿ ಅವನೊಳಗೆ ಆತ್ಮವಿಶ್ವಾಸ ಬೆಳೀತಾ ಹೋಗುತ್ತೆ. ತುಂಬ ವರ್ಷಗಳು ಕಳೆದು ಹೋದ ನಂತರ ಅವನ ಮೈಂಡ್ ಪರ್ಫೆಕ್ಟ್ ಕ್ಲಾರಿಟಿಯೊಂದಿಗೆ ಕೆಲಸ ಮಾಡ್ತಾ ಇರುತ್ತೆ. ಆನಂತರ ಬಿಲ್ ಸೀದಾ ತನ್ನ ಮಾವನ ಚೇಂಬರ್ಗೆ ಹೋಗ್ತಾನೆ. ತನ್ನ ಕೆಲಸವನ್ನು ರಿಸೈನ್ ಮಾಡ್ತಾನೆ. ಅಲ್ಲಿಂದ ಹೊರಟು ಆತ ಜೆಸ್ ಹತ್ರಕ್ಕೆ ಬರ್ತಾನೆ. ಜೆಸ್ ಬಿಲ್ ತುಂಬ ಹ್ಯಾಂಡ್ಸಮ್ ಆಗಿರೋದನ್ನು ಗಮನಿಸ್ತಾಳೆ. ಅವನನ್ನು ಅಪ್ರಿಷಿಯೇಟ್ ಮಾಡ್ತಾಳೆ. ಜೊತೆಗೆ ಮತ್ತೆ ಬಿಲ್ ಜೊತೆ ಮಿಂಗಲ್ ಆಗೋದಕ್ಕೆ ಇಷ್ಟಪಡತೊಡಗ್ತಾಳೆ. ಆದರೆ ಬಿಲ್ ಮಾತ್ರ ಆ ವಿಷಯವನ್ನು ತುಂಬ ನಯವಾಗಿ ತಿರಸ್ಕರಿಸ್ತಾನೆ. ತುಂಬ ವರ್ಷಗಳ ಹಿಂದೆಯೇ ನಮಗೆ ಗೊತ್ತಾಗದಂತೆ ನಾವಿಬ್ಬರು ಸೆಪರೇಟ್ ಆಗಿ ಹೋಗಿದ್ದೀವಿ, ಈಗ ನಾವಿಬ್ರು ಮತ್ತೆ ಒಟ್ಟಾಗಿ ಮಾಡುವಂಥದ್ದೇನೂ ಇಲ್ಲ ಅಂತಾನೆ. ಜೆಸ್ ಕೂಡ ಅವನ ಮಾತುಗಳನ್ನು ಒಪ್ಪಿಕೊಳ್ತಾಳೆ. ಹೀಗೆ ಅವರಿಬ್ಬರು ಕೂಡ ಮನಸ್ಫೂರ್ತಿಯಾಗಿ ಸಪರೇಟ್ ಆಗ್ತಾರೆ. ಇನ್ನು ಕೊನೆಗೆ ಬಿಲ್ ಸ್ಯಾಮ್ನನ್ನು ಮೀಟ್ ಮಾಡಿ ಸ್ಕೂಲ್ ಮೆಂಟರಿಂಗ್ ಪ್ರೋಗ್ರಾಮ್ನಲ್ಲಿ ಸ್ಯಾಮ್ಗೆ ಎ ಪ್ಲಸ್ ಗ್ರೇಡ್ ನೀಡ್ತಾನೆ. ಫೈನಲಿ ಸ್ಯಾಮ್ಗೆ ಬಾಯಿ ಹೇಳಿ ಫ್ರೆಶ್ ಆಗಿ ತನ್ನ ಲೈಫನ್ನು ಮೊದಲಿನಿಂದ ಶುರು ಮಾಡ್ತಾನೆ. ಆ ಪ್ರಯಾಣ ಯಾವುದಕ್ಕಾಗಿ ಅಂದರೆ ಅಸಲು ಬಿಲ್ ಅಂದರೆ ಯಾರು ಅನ್ನೋದನ್ನು ಅನ್ವೇಷಣೆ ಮಾಡೋದಕ್ಕಾಗಿ. ಅದೇ ಮೀಟ್ ಬಿಲ್. ಇಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.